ಶುಭಾಶಯಗಳು. ಬಸವಣ್ಣನವರು 12ನೇ ಶತಮಾನದ ಸಮಾಜ ಸುಧಾರಕರಾಗಿದ್ದರು. ಅವರ ಹುಟ್ಟಿನ ದಿನದಂದು ಬಸವ ಜಯಂತಿ ಎಂದು ಆಚರಿಸಲಾಗುತ್ತದೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಸರಳ ತತ್ವವನ್ನು ಪ್ರತಿಪಾದಿಸಿದರು. ಹಾಗೆಯೇ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಯಿಂದ ದೇವರನ್ನು ಉಳಿಸಿಕೊಳ್ಳುವ ದಾರಿ ತೋರಿದರು. ಈ ಬಸವ ಜಯಂತಿಗೆ ಅವರ ಕೆಲವು ವಚನಗಳನ್ನು ಕಲಿಯೋಣ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವನ್ನುಡಿವುದೇ ದೇವಲೋಕ, ಮಿಥ್ಯವನ್ನುಡಿವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಈ ವಚನದಲ್ಲಿ ಬಸವಣ್ಣನವರು ಸ್ವರ್ಗ ನರಕಗಳು ಬೇರೆ ಎಲ್ಲೂ ಇಲ್ಲ ಎಂದಿದ್ದಾರೆ. ಸತ್ಯ ಹೇಳುವುದು ಮತ್ತು ಒಳ್ಳೆಯ ಆಚಾರವೇ ಸ್ವರ್ಗ ಎಂದಿದ್ದಾರೆ. ಸುಳ್ಳು ನುಡಿಯುವುದು ಹಾಗೂ ಅನಾಚಾರವೇ ನರಕ ಎಂದಿದ್ದಾರೆ. ಒಳ್ಳೆಯ ದಾರಿಯಲ್ಲಿ ನಡೆದರೆ ಅದೇ ಸ್ವರ್ಗ, ಎಂದರೆ ಅದೇ ಸಂತೋಷದ ಜೀವನ. ಈಗ ಮತ್ತೊಂದು ವಚನ. ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನ್ನು, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವೆಲ್ಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಕಾಗೆ ಕೋಳಿಗಳು ಆಹಾರ ಕಂಡರೆ ತಮ್ಮ ಬಳಗವನ್ನು ಕರೆಯುತ್ತವೆ. ಹಾಗೆಯೇ ಮನುಜರು ಸಹಬಾಳ್ವೆ ನಡೆಸಬೇಕು ಎಂದಿದ್ದಾರೆ. ಸ್ನೇಹ ಪ್ರೀತಿಯಿಂದ ಬದುಕುತ್ತಿದ್ದರೆ ಕಾಗೆ ಕೋಳಿಗಳಿಗಿಂತ ಮನುಜನ ಜೀವನ ಹೀನವಾಗುತ್ತದೆ ಎಂದಿದ್ದಾರೆ. ಬಸವಣ್ಣನವರ ವಚನಗಳು ಜ್ಞಾನಾಮೃತದಿಂದ ತುಂಬಿವೆ. ವಚನಗಳ ಮೂಲಕ ಕಠಿಣ ವಿಷಯಗಳನ್ನು ಸರಳವಾಗಿ ತಿಳಿಸಿದರು. ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂದು ನೀನು ಬಳಗ ನೀನು, ತಂದೆ ನೀನು, ತಾಯಿ ನೀನು, ನೀನಲ್ಲಾದೆ ಮತ್ಯಾರು ಇಲ್ಲ, ನೀನಲ್ಲಾದೆ ಮತ್ಯಾರು ಇಲ್ಲ, ಹಾಲೆಲ್ಲದ್ದು ನೀರಲ್ಲದ್ದು, ಹಾಲೆಲ್ಲದ್ದು ನೀರಲ್ಲದ್ದು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂದು ನೀನು ಬಳಗ ನೀನು, ತಂದೆ ನೀನು, ತಾಯಿ ನೀನು. ಬಸವ ಜಯಂತಿ ಕೇವಲ ಹಬ್ಬದ ಆಚರಣೆ ಆಗಬಾರದು, ಬದಲಿಗೆ ಅವರ ಮೌಲ್ಯಗಳನ್ನು ಆಚರಣೆಗೆ ತರಬೇಕು ಎಂದೇಳುತ್ತಾ ಈ ವಿಡಿಯೋ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.